ಕರ್ನಾಟಕ ಟಿವಿಗೆ ಸ್ವಾಗತ. ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟವೆಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿನ್ನುವ ತಿಂಡಿ ಅಂದರೆ ಗೋಬಿ. ಆದರೂ ಕೆಲವರಿಗೆ ಗೋಬಿಯೊಟ್ಟಿಗೆ ಬರುವ ಗ್ರೇವಿ ಅಂದರೆ ಇಷ್ಟವಾಗೋದಿಲ್ಲ. ಅಂಥವರಿಗಾಗಿ ನಾವಿವತ್ತು ಕ್ರಿಸ್ಪಿ ಗೋಬಿ ಪಕೋಡ ರೆಸಿಪಿ ತಂದಿದ್ದೇವೆ. ಈ ಟೇಸ್ಟಿ ಪಕೋಡ ರೆಸಿಪಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು, ಅದನ್ನು ಹೇಗೆ ತಯಾರಿಸಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ಬೌಲ್ ಕಾಲಿಫ್ಲವರ್, 4 ಸ್ಪೂನ್ ಕಾರ್ನ್ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 3 ಸ್ಪೂನ್ ಟೊಮೆಟೊ ಸಾಸ್, 2 ಸ್ಪೂನ್ ಸೋಯಾ ಮತ್ತು ಚಿಲ್ಲಿ ಸಾಸ್, 2 ಸ್ಪೂನ್ ಜಿಂಜರ್ ಚಿಲ್ಲಿ ಗಾರ್ಲಿಕ್ ಪೇಸ್ಟ್, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆ, 1/2 ಸ್ಪೂನ್ ಚಾಟ್ ಮಸಾಲೆ, 1 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಒಂದು ಬೌಲ್ನಲ್ಲಿ ಪಕೋಡ ಬ್ಯಾಟರ್ ತಯಾರು ಮಾಡಬೇಕು. ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ, ಚಾಟ್ ಮಸಾಲೆ, ಟೊಮೆಟೊ ಸಾಸ್, ಚಿಲ್ಲಿ ಸೋಯಾ ಸಾಸ್, ಜಿಂಜರ್ ಚಿಲ್ಲಿ ಗಾರ್ಲಿಕ್ ಪೇಸ್ಟ್, ಕೊಂಚ ನೀರು, ಇವಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬದಿಗಿರಿಸಿ. ಈಗ ಒಂದು ಪಾತ್ರೆಯಲ್ಲಿ ನೀರು, ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ. ನೀರು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಕಾಲಿಫ್ಲವರ್ ಸೇರಿಸಿ 15 ನಿಮಿಷ ಹಾಗೆ ಇರಿಸಿ. ನಂತರ ನೀರನ್ನು ಬಸಿದು ಕಾಲಿಫ್ಲವರ್ ಬಜ್ಜಿ ಬ್ಯಾಟರ್ಗೆ ಸೇರಿಸಿ 10 ನಿಮಿಷ ಇರಿಸಿ. ನಂತರ ಬಜ್ಜಿಯನ್ನು ಕರೀರಿ, ಸರ್ವ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.